ಇನ್ನು ನಾವು ಮನೆ ಕಟ್ಟಬೇಕಾದ್ರೂ ಅಷ್ಟೇ ಉತ್ತಮ ಗುಣಮಟ್ಟದ ಸಿಮೆಂಟ್ಗಳನ್ನು ಬಳಸ್ತೀವಿ, ಉತ್ತಮ ಗುಣಮಟ್ಟದ ಇಟಿಗೆಗಳನ್ನು ಬಳಸ್ತೀವಿ, ಜಲ್ಲಿಗಳನ್ನು ಬಳಸುವಂಥದ್ದು ಸುಭದ್ರವಾಗಿರಬೇಕು. ನಾವು ಕೂಡ 6 ವರ್ಷ ಮನೆಯಲ್ಲಿ ಇದ್ವಿ, ಇರಬೇಕಾಗತ್ತೆ, ಬಾಳಬೇಕಾಗತ್ತೆ ಅಂತೇಳಿ. ಆದರೆ ಸರ್ಕಾರಿ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಇಂತಹ ಒಂದು ನಿರ್ಲಕ್ಷ್ಯಕ್ಕೆ ಸಾಕ್ಷಿ ಆಗಿರುವಂತಹದ್ದು ಪಾವಗಡದ ಸರ್ಕಾರಿ ಆಸ್ಪತ್ರೆ. ಅಲ್ಲಾಗ್ತಿರುವಂತಹ ಅವ್ಯವಹಾರ, ಅಲ್ಲಾಗ್ತಿರುವಂತಹ ಕಳಪೆ ಕಾಮಗಾರಿ, ನಿಜಕ್ಕೂ ಕೂಡ ಅಲ್ಲಿ ಯಾರಾದರೂ ಕೂಡ ಪೇಷಂಟ್ ಇರೋಕ್ಕಾಗತ್ತಾ? ಇನ್ನು ಉದ್ಘಾಟನೆ ಆಗಿಲ್ಲ, ನಡೀತಾ ಇರುವಂತಹ ಕಾಮಗಾರಿ ಅದು, ಅಷ್ಟಕ್ಕೂ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ? ಇವಾಗ ಒಂದು ಬ್ರೇಕಿಂಗ್ ಇದೆ ನೋಡಿ. ಪಾವಗಡ ಸರ್ಕಾರಿ ಆಸ್ಪತ್ರೆಯ ಕಚೇರಿ ನೂತನ ಕಟ್ಟಡದ ಕಳಪೆ ಕಾಮಗಾರಿಯ ವಿರುದ್ಧವಾಗಿ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತುಂಡು ಇಟ್ಟಿಗೆಯನ್ನು, ಅಂದರೆ ತುಂಡಾಗಿ ಕತ್ತರಿಸಿರುವಂತಹ ಸಿಮೆಂಟ್ ಇಟ್ಟಿಗೆಗಳನ್ನು ಬಳಸಿ ಈ ಒಂದು ಆರೋಗ್ಯ ಕೇಂದ್ರವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಬರ್ತಾ ಇದೆ. ನೀವು ನೋಡ್ತಾ ಇರುವಂತಹದ್ದು ಎಲ್ಲವೂ ಕೂಡ ಪೀಸ್ ಆಗಿರುವಂತಹ ಇಟ್ಟಿಗೆಗಳು, ಹಾಲೋ ಬ್ರಿಕ್ಸ್ ಏನಿದೆ, ಈ ಸಿಮೆಂಟ್ ಇಟ್ಟಿಗೆ ಇದೆ ಅದನ್ನು ಕತ್ತರಿಸಿರುವಂಥದ್ದು, ತುಂಡು ಮಾಡಿರುವಂಥದ್ದು, ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ಟಿ ಮಾಡ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಕಾಮಗಾರಿ ಮಾತ್ರ. ಆದರೆ ಒಳಗಡೆ ಏನೆಲ್ಲ ಕೆಲಸಗಳನ್ನು ಮಾಡಿರಬೇಕು, ಏನೆಲ್ಲ ಕಾಮಗಾರಿಯನ್ನು ನಡೆದಿರಬೇಕು, ಇದನ್ನು ಪ್ರಶ್ನೆ ಮಾಡ್ತಿರುವಂಥವರು ಸಾರ್ವಜನಿಕರು. ಗುತ್ತಿಗೆಯನ್ನು ಕೊಡ್ತಾರೆ, ಇಷ್ಟಕ್ಕೆ ಟೆಂಡರ್ ಆಗುತ್ತೆ, ಇಷ್ಟಕ್ಕೆ ಬಿಲ್ಡಿಂಗ್ ಮುಗಿಸ್ಬೇಕು ಅಂತ ಇರುತ್ತೆ. ಹಾಗಾದರೆ ಏನು ಕಳಪೆ ಕಾಮಗಾರಿಯನ್ನು ಮಾಡೋದಕ್ಕೆ ಮುಂದಾಗಿದ್ರ? ಈಗಾಗಲೇ ಕೂಡ ಅದನ್ನು ಎಷ್ಟೇ ಅವರ ಗಮನಕ್ಕೆ ತಂದರೂ ಕೂಡ ಅದನ್ನು ಪರಿಗಣಿಸಿಲ್ಲ, ಹಾಗೇನೆ ಕೂಡ ಪ್ಲಾಸ್ಟಿಕ್ ಮಾಡಿಸಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಪಾವಗಡ ಪಟ್ಟಣದ ಹೃದಯ ಭಾಗದಲ್ಲಿ, ಪಾವಗಡ ಪಟ್ಟಣದ ಏನು ಪ್ರಮುಖ ರಸ್ತೆಯ ಪಕ್ಕದಲ್ಲೇ ಇರುವಂತಹ ಕಟ್ಟಡ ಇದು. ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಈ ಒಂದು ಕಟ್ಟಡ. ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಈ ಕಟ್ಟಡ ಒಳಗಡೆ ಏನಾದರೂ ಮತ್ತಷ್ಟು ಇರುವಂತಹದ್ದ ಕಳಪೆ ಕಾಮಗಾರಿಗೆ ಇದು ಹಿಡಿದ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯ ಸಾರ್ವಜನಿಕರು. ಇಂತಹ ಒಂದು ಕಳಪೆ ಕಾಮಗಾರಿ ಆಗ್ತಾ ಇದೆ, ಇದು ಭದ್ರವಾಗಿರೋದಿಲ್ಲ, ಈ ಸಮಸ್ಯೆಗಳ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಬೇಕು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದಾರೆ. ಆದರೆ ಅದ್ಯಾವುದೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಗುತ್ತಿಗೆದಾರ ಯಾರು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಲ್ಲಿ ಸಂಬಂಧಪಟ್ಟ ಕಾರ್ಮಿಕರು ಮಾತ್ರ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ಕಳಪೆ ಕಾಮಗಾರಿ, ಆದಷ್ಟು ಬೇಗ ಗಮನ ಹರಿಸಿ ಅಂತೇಳಿ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರು ಧ್ವನಿ ಎತ್ತುವಂತಹ ಕೆಲಸ ಮಾಡ್ತಿಲ್ಲ ಅನ್ನುವಂತಹ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ನಮ್ಮದೇ ಆದಂತಹ ಮನೆಗಳನ್ನು ಕಟ್ಕೊಳ್ಬೇಕಾದ್ರೆ ನಾವು ಇಷ್ಟರ ಮಟ್ಟಿಗೆ ಗಮನ ಹರಿಸ್ತೀವಿ. ಒಂದು ಇಟ್ಟಿಗೆಯಿಂದ ಹಿಡಿದು ಸಿಮೆಂಟಿಂದ ಹಿಡಿದು ಅದಕ್ಕೆ ಬಳಸುವಂತಹ ಕಲ್ಲಿನಿಂದ ಹಿಡಿದು ಎಲ್ಲವೂ ಕೂಡ ಸರಿಯಾಗಿರಬೇಕು, ಉತ್ತಮ ಗುಣಮಟ್ಟದಿಂದ ಇರಬೇಕು. ಇಂತಹ ಗುಣಮಟ್ಟದ ವಸ್ತುಗಳನ್ನು ಬಳಸಿ ನಾವು ಕಟ್ಟಡವನ್ನು ನಿರ್ಮಾಣ ಮಾಡ್ತೀವಿ, ಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ತೀವಿ. ಅದೇ ಯಾಕೆ ಸರ್ಕಾರಿ ಕಚೇರಿಗಳನ್ನು ನಿರ್ಮಾಣ ಮಾಡಬೇಕಾದ್ರೆ, ಸರ್ಕಾರಿ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ? ಸರ್ಕಾರಿ ಆಸ್ಪತ್ರೆಗೆ ಹೋಗುವಂಥವ್ರು ಯಾರು ಶ್ರೀಮಂತರಲ್ಲ, ಬಡವರು, ಮಧ್ಯಮ ವರ್ಗದವರು, ಕಾರ್ಮಿಕರು. ಒಂದು ವೇಳೆ ಏನಾದರೂ ಅಚಾನಕ್ ನಡೀತಪ್ಪ, ಇದಕ್ಕೆ ಯಾರು ಜವಾಬ್ದಾರರಾಗ್ತಾರೆ? ಈಗ ಕಾಮಗಾರಿಯನ್ನು ಮುಗಿಸ್ತಾರೆ, ಹೋಗ್ತಾರೆ, ನಾಳೆ ದಿನ ಏನಾದರೂ ಅದಕ್ಕೆ ಹೆಚ್ಚು ಕಡಿಮೆ ಆದರೆ ಯಾರೂ ಕೂಡ ರೆಡಿ ಇರೋದಿಲ್ಲ ಈ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದಕ್ಕೆ. ಇದು ಆಸ್ಪತ್ರೆ, ಬೇರೊಂದು ಅಲ್ಲ. ಇದು ತಮಗೆ ಆರೋಗ್ಯ ಸರಿ ಇಲ್ಲ ಅಂತ ಬಂದಾಗ ಕೆಲವೊಂದು ಸಂದರ್ಭದಲ್ಲಿ ಅಲ್ಲಿ ಅಡ್ಮಿಟ್ ಆಗಬೇಕಾಗತ್ತೆ. ಆಸ್ಪತ್ರೆಗಳಲ್ಲಿ ತಮ್ಮ ಜೀವ ಉಳಿಸ್ಕೊಳೋಕೆ ಅಂತೇಳಿ ಆಸ್ಪತ್ರೆಗೆ ಬಂದ ಸಂದರ್ಭದಲ್ಲಿ ಜೀವವನ್ನು ಕಳ್ಕೊಂಡು ಹೋಗಬೇಕಾಗತ್ತೆ. ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ. ಯಾಕೆ ಇದೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಗುತ್ತಿಗೆದಾರಿಗೆ ಗೊತ್ತಾಗ್ತಿಲ್ವಾ?
ಇಷ್ಟೊಂದು ಕಳಪೆ ಗುಣಮಟ್ಟದ ಇಟ್ಟಿಗೆಗಳನ್ನು ಬಳಸೋದು ಯಾಕೆ? ಪೀಸ್ ಆಗಿರುವಂತಹ ಇಟ್ಟಿಗೆಗಳನ್ನು ಬಳಸೋದು ಯಾಕೆ? ಅದಕ್ಕಿನ್ನ ಎಷ್ಟು ಇಟ್ಟಿಗೆ ಹಿಡಿತವೆ ಅಂತ ಎಲ್ಲ ಪೀಸ್ ಪೀಸ್ ಆಗಿರುವಂತಹ ಇಟ್ಟಿಗೆಗಳು ನೀವು ಗಮನಿಸ್ತಾ ಇದ್ದೀರಾ? ಅಂತಹ ಇಟ್ಟಿಗೆಗಳನ್ನು ಹಾಕಿದ್ರೆ ಸಿಮೆಂಟ್ ಕೂಡ ಜಾಸ್ತಿ ಇಳಿಯುತ್ತೆ, ಪ್ಲಾಸ್ಟಿಕ್ ಮಾಡಬೇಕಾದ್ರೆ ಅದು ಬಿಗಿಯಾಗಿ ಕೂಡ ಇರೋದಿಲ್ಲ. ಸಾಮಾನ್ಯವಾಗಿ ಪೀಸ್ ಆಗಿರುವಂಥ ಇಟ್ಟಿಗೆಗಳನ್ನು ಮಧ್ಯದಲ್ಲಿ ಎಲ್ಲಿ ಜಾಗ ಅಷ್ಟೊಂದು ಸ್ಪೇಸ್ ಆಗೋದಿಲ್ವೋ ಅಲ್ಲಿ ಬಳಸ್ತಾರೆ. ನಾವು ನೀವು ನೋಡಿದಂತೆ ಎಲ್ಲವೂ ಇರುವಂತಹದ್ದು ಬರೀ ಪೀಸ್ ಇಟ್ಟಿಗೆಗಳು ಮಾತ್ರ. ಈ ಬಗ್ಗೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾವಗಡದ ಆಸ್ಪತ್ರೆಗಳನ್ನು ಇಲ್ಲಿ ಕಳಪೆ ಕಾಮಗಾರಿ ಆಗ್ತಾ ಇದೆ, ಸಂಬಂಧಪಟ್ಟವರು ಗಮನ ಹರಿಸಬೇಕು ಅಂತ ಹೇಳ್ತಾ ಇರುವಂತಹದ್ದು. ಎಸ್ ಈ ಬಗ್ಗೆ ಸ್ಥಳೀಯರಾದಂತಹ ರಮೇಶ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ತೆ, ಮಂಜುನಾಥ್ ಮಾತಾಡ್ತೇನೆ ಪ್ರಗತಿ ಟಿವಿಯಿಂದ. ಸರ್ ನಮಸ್ತೆ, ರಮೇಶ್ ಅಂತ ಹೇಳ್ತೀನಿ. ಏನು ಸರ್ ಇದು ಪಾವಗಡ ಪಟ್ಟಣದಲ್ಲಿ ಮಾಡ್ತಿರುವಂತಹದ್ದು ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ, ತುಂಡು ಇಟ್ಟಿಗೆಗಳನ್ನ ಬಳಸಿ ಆ ಒಂದು ಕಾಮಗಾರಿ ನಡೆಸ್ತಾ ಇದ್ದಾರೆ, ಇದು ಮೇಲ್ನೋಟಕ್ಕೆ ನಾವು ನೀವು ನೋಡಿದಂತೆ ಕಂಡು ಬರ್ತಾ ಇರುವಂತಹದ್ದು ಈ ಒಂದು ಕಾಮಗಾರಿ. ಅದು ಒಳಗಡೆ ಏನಾಗಿದೆ, ಏನು ಸಮಸ್ಯೆ ಆಗಿದೆ, ಇನ್ನೆಲ್ಲಿ ನಿಷ್ಠರ ಮಟ್ಟಿಗೆ ಒಳಗಡೆ ಅವರು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಬಳಸಿ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಅಂತ? ನಮ್ಮ ಕಣ್ಣಿಗೆ, ಸಾರ್ವಜನಿಕರ ಕಣ್ಣಿಗೆ ಆ ಮಟ್ಟ ಕಾಣ್ತಾ ಇದೆ ಸರ್. ಒಳಗಡೆ ಏನು ಅಂತ ಗೊತ್ತಿಲ್ಲ. ಒಳಗಡೆ ಇನ್ನೆಷ್ಟು ಮಟ್ಟಿಗೆ ನಡೀತಾ ಇದೆ ಅಂತ ನಮಗೂ ಇದಾಗ್ತಿದೆ ಸರ್. ಅಲ್ಲ, ಅಷ್ಟೊಂಥರ ಬಡವಾಗಿದೆ, ಅಷ್ಟೊಂಥರ ಕಾಮಗಾರಿ ಮಾಡುವಷ್ಟು ದುಡ್ಡಿಲ್ವಾ ಅಂತನ ಎಷ್ಟು ಯಾರು ವಿಚಾರಿಸೋರೇ ಇಲ್ಲ ಸರ್. ಅದು ಟೆಂಡರ್ ವರ್ಕ್ ಅಂದ್ರೆ ಅದು ಯಾರು ವಿಚಾರಿಸೋರೇ ಇಲ್ಲ ಸರ್. ಅಲ್ಲ, ಈ ಬಗ್ಗೆ ಅಧಿಕಾರಿಗಳು ಗಮನಕರ ತರಬೇಕಾಗಿತ್ತಲ್ಲ. ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ಲ ಸರ್ ಅದು ಟೆಂಡರ್ ಯಾರು ಕರೆದಿದ್ದಾರೆ, ಯಾರಿಗೆ ಹೋಗಿದೆ ಟೆಂಡರ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದಾರೆ. ಅಷ್ಟು ಮಟ್ಟಿಗೆ ಇದೆ ಸರ್ ಕಳಪೆ ಕಾಮಗಾರಿ, ಸರ್ಕಾರಿ ಇದಲ್ವಾ. ಅಲ್ಲ, ಈ ಬಗ್ಗೆ ಸಂಬಂಧಪಟ್ಟ ಯಾವ್ದೇ ಇಂಜಿನಿಯರ್ ಆಗ್ಲಿ ಅಲ್ಲಿ ಬಂದಿಲ್ವಾ, ನೋಡಿಲ್ವಾ, ಯಾಕೆ ಅಂತ? ಯಾರು ಬಂದಿಲ್ವಲ್ಲ ಸರ್, ಬಂದಿದ್ರು ಆತರ ಏನಕ್ ಮಾಡ್ತಿದ್ರು ಅವರು, ಆತರ ಕಳಪೆ ಏನಕ್ ಮಾಡ್ತಿದ್ರು ಅಂತ. ಅಲ್ಲ, ಈ ಆಫ್ ಇಟ್ಟಿಗೆಗಳನ್ನ ಇಡ ಉದ್ದೇಶ ಏನು ಅಂತನ? ಸಾರ್ವಜನಿಕರ ದುಡ್ಡಲ್ಲ ಸರ್, ಹೆಂಗ್ ಬೇಕಾದ್ರೂ ಬಳಸ್ಕೋಬಹುದು. ಯಾರು ಕೇಳೋದಿಲ್ಲ, ಯಾರು ಕೇಳೋದಿಲ್ಲ ಅಂತ. ಹಾಸ್ಪಿಟಲ್ ಸಮೇತ ನೀಟ್ನೆಸ್ ಇಲ್ಲ. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು ಪ್ರತಿ ಮಾತನಾಡೋದಕ್ಕೆ. ಸ್ಥಳೀಯರು ಆರೋಪ ಮಾಡುವಂಥದ್ದಷ್ಟೇ, ಯಾರು ಕೂಡ ಕೇಳ್ತಾರೆ, ಯಾರು ಕೂಡ ಹೇಳ್ತಾ ಇಲ್ಲ. ಅವ್ರು ಮಾಡಿದ್ದೇ ಕೆಲಸ, ಅವ್ರು ಮಾಡಿದ್ದೇ ಕಾಮಗಾರಿ ಆಗ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳು ಕೂಡ ಗಮನ ಹರಿಸ್ಬೇಕು ಅಂತೇಳಿ. ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾಗಿರ್ಬೋದು, ಮುಖ್ಯಾಧಿಕಾರಿಗಳಾಗಿರ್ಬೋದು, ಟಿ ಎಚ್ ಪಿಗಳು ಇರ್ತಾರೆ, ಅವರು ಕೂಡ ಇಲ್ಲಿರ್ತಕ್ಕಂಥ ಸಮಸ್ಯೆ ಏನು, ಯಾರಿಗೆ ನಾವು ಕೊಡಬೇಕಾಗತ್ತೆ, ಇಲ್ಲ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇದಕ್ಕೆ ಸ್ಪಂದಿಸ್ತಾರೆ, ಗುತ್ತಿಗೆದಾರ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಯಾರಿಗೆ ಪ್ರಶ್ನೆ ಮಾಡಬೇಕಾಗತ್ತೆ? ಈ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಇದು ಯಾವುದೋ ಒಂದಿನದ ಎರಡು ದಿನದ ಕೆಲಸ ಅಲ್ಲ, ಮುಂದಿನ ಹತ್ತಾರು ವರ್ಷಗಳು ಕೂಡ ಬಾಳ್ಕೆ ಬರಬೇಕಾಗತ್ತೆ ಈ ಒಂದು ಆಸ್ಪತ್ರೆ. ಪಾವಗಡ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿರುವಂತಹದ್ದು, ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಕಾರ್ಮಿಕರಿಗೆ ಅನುಕೂಲವಾಗುವಂತಹ ಆಸ್ಪತ್ರೆ. ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಗುತ್ತಿಗೆದಾರರು ಯಾರು, ಟೆಂಡರ್ ತೆಗೆದುಕೊಂಡಿರುವಂಥವ್ರು ಯಾರು, ಕೆಲಸ ಮಾಡ್ತಾ ಇರುವಂಥವ್ರು ಯಾರು, ಅಧಿಕಾರಿಗಳು ಸರಿ ಇದ್ದಾರೆ, ಗುತ್ತಿಗೆದಾರರು ಸರಿ ಇದ್ದಾರೆ, ಕೆಲಸ ಮಾಡ್ತಿರೋರು ಸರಿ ಇಲ್ಲ ಅಂತ ಹೇಳಿದ್ರೆ ತೆಗೆದಾಕಿ ಅವ್ರನ್ನ, ಬೇರೊಬ್ಬರನ್ನ ಆ ಒಂದು ಕೆಲಸಕ್ಕೆ ನೇಮಿಸಿ ಕೆಲಸವನ್ನು ಮಾಡಿಸಿ. ಇಂತಹ ಒಂದು ನಿರ್ಲಕ್ಷ್ಯ ಯಾಕೆ ಅಂತ? ಎಲ್ಲ ಪೀಸ್ ಪೀಸ್ ಇಟ್ಟಿಗೆಗಳನ್ನು ಬಳಸಿ ಆ ಒಂದು ಕಾಮಗಾರಿ ನಡೆಸಿದ್ರೆ ಎಷ್ಟರ ಮಟ್ಟಿಗೆ ಭದ್ರವಾಗಿರುತ್ತೆ ಆ ಒಂದು ಕಟ್ಟಡ? ಇದರ ಬಗ್ಗೆ ಕೂಲಂಕುಷವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು. ಪಾವಗಡ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಕಿರಣ್ ಅವರು ಕೂಡ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಯಾಕೆಂದರೆ ಅವರ ಒಂದು ವ್ಯಾಪ್ತಿನಲ್ಲಿ ಇದು ಕೂಡ ಸೇರ್ಪಡೆ ಆಗುವಂಥದ್ದು. ಅವರೇ ಪ್ರಶ್ನೆಯನ್ನು ಎತ್ತಬೇಕು, ನಮ್ಮ ಆಸ್ಪತ್ರೆ, ನಮ್ಮ ಕಟ್ಟಡ, ಯಾವುದೇ ರೀತಿಯಾದಂಥ ಅನಾಹುತಗಳು, ಅವಘಡಗಳು ಆಗಬಾರದು. ಜವಾಬ್ದಾರಿ ಅವ್ರದ್ದು ಕೂಡ ದೊಡ್ಡದಿದೆ, ಇಲ್ಲಿಗೆ ಬರುವಂತಹ ಪೋಷಕರ ಜವಾಬ್ದಾರಿ ಅವ್ರದ್ದಾಗಿದೆ, ರೋಗಿಗಳ ಜವಾಬ್ದಾರಿ ಅವ್ರದ್ದಾಗಿದೆ. ಈ ಬಗ್ಗೆ ಕೂಡ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಪಾವಗಡದಲ್ಲಿ ಸರ್ಕಾರಿ ಆಸ್ಪತ್ರೆಯ ಕಟ್ಟಡದ ನಿರ್ಮಾಣದಲ್ಲಿ ಆಗ್ತಿರುವಂತಹ ಲೋಪದ ಬಗ್ಗೆ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ ಸ್ಥಳೀಯರು.
ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ. ಸರ್ ನಮಸ್ತೆ, ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಪ್ರಗತಿ ಟಿವಿಯಿಂದ. ನಮಸ್ತೆ ಹೇಳಿ ಸರ್. ಪಾವಗಡ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಆ ಕಟ್ಟಡದಲ್ಲಿ ಏನು ಅರ್ಧ ಆಗಿರುವಂತಹ ಇಟ್ಟಿಗೆಗಳನ್ನ ಬಳಸಿ ಒಂದು ಕಟ್ಟಡ ನಿರ್ಮಾಣ ಮಾಡ್ತಿದ್ರೆ ಅನ್ನೋ ಒಂದು ಆರೋಪ ಬರ್ತಾ ಇದೆ ಸರ್. ನಿಮ್ ಗಮನಕ್ಕೆ ಬಂದಂತೆ ನೀವು ಏನು ಗಮನಿಸಿದ್ರಾ, ಏನ್ ಆಗ್ತಾ ಇದೆ ಅಲ್ಲಿ ಅಂತ? ಇಲ್ಲ, ನಾವು ಸೈಟ್ ಹ್ಯಾಂಡ್ ಓವರ್ ಮಾಡ್ಕೊಟ್ಟಿದೀವಿ. ಅದು ಇಂಜಿನಿಯರ್ ಕನ್ಸರ್ನ್ಡ್ KHSERP ಇಂಜಿನಿಯರ್ ನೋಡ್ಕೊಂತಾರೆ. ಪ್ರತಿಯೊಂದನ್ನು ನಾನು ನೋಡಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಗೆ ಅದು ನಾಲೆಡ್ಜ್ ಇರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ನಮ್ಮ ಇಂಜಿನಿಯರ್ ಇರ್ತಾರೆ, AW ಅವರು, AA ಅವರು ಇರ್ತಾರೆ. ನೀವು ಅವ್ರನ್ನ ಕೇಳೋದು ಒಳ್ಳೇದದು. ಓಕೆ, ಈ ಬಗ್ಗೆ ಅವ್ರೇನಾದ್ರು ಮಾತಾಡಿದಾರ ಹೇಗೆ ಅಂತ? ಯಾಕೆಂತ ಹೇಳಿದ್ರೆ ಇದು ಆರೋಪ ಕೇಳ್ಬರ್ತಾರೆ. ಅವರೇ ವಿಜಿಟ್ ಕೊಟ್ಟು ಕ್ವಾಲಿಟಿ ವರ್ಕ್ ಎಲ್ಲ ಅವರೇ ಚೆಕ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನೀವು ದಯಮಾಡಿ ಅವ್ರನ್ನ ಕೇಳಿದ್ರೆ ಒಳ್ಳೇದು. KHSERP ಇಂಜಿನಿಯರ್ ಇದಾರೆ, AW ಅವರು, ಮಹೇಶ್ ಅಂತ ಅವ್ರನ್ನ ಮಾತಾಡಿ. ಅಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬಂದಿದ್ಯಾ, ಈ ತರ ಆಗ್ತಾ ಇದೆ ನಡೀತಾ ಇದೆ ಅಂತ ಹೇಳಿ? ಅಲ್ಲ, ನಮಗೆ ಮಾಹಿತಿ ಮೊನ್ನೆ ನಿಮ್ಮ ಇವರು ವರದಿಗಾರರು ಬಂದು ಕೇಳಿದ್ರು, ಬಟ್ ಅದ್ರಲ್ಲಿ ನಾನು ಇಂಟರ್ಫಿಯರ್ ಆಗಕ್ಕೆ ನಮ್ಗೇನಿದ್ದಿಲ್ಲ. ಅಲ್ಲ ಸರ್, ನಿಮ್ಮ ಗಮನಕ್ಕೆ ಬಂದಂತೆ ನೀವೇನಾದ್ರೂ ಅಲ್ಲಿಗೆ ಭೇಟಿ ನೀಡಿರೋದು ಹೇಗ್ ನಡೀತಾ ಇದೆ ವರ್ಕ್ ಅನ್ನೋದೇನಾದ್ರು ಅವ್ರ ಇಂಜಿನಿಯರ್ ಜೊತೆ ಭೇಟಿ ನೀಡಿದ್ರೆ? ಮೇಲ್ಗಡೆ BPHL ಅಂತ ಲ್ಯಾಬ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ ಸಂಬಂಧಪಟ್ಟ ಇಂಜಿನಿಯರ್ ಇರ್ತಾರಲ್ಲ, ಇಂಜಿನಿಯರ್ ಅವ್ರಿಗೆ ನೀವು ಗಮನಕ್ಕೆ ತಂದು ಅದನ್ನ ಸರಿಪಡಿಸಿದ್ರೆ ಆಗುತ್ತೆ. ಈಗ ಯಾಕಂದ್ರೆ ಈಗ ನಾವು ಸರ್ ಸರ್ ಅವ್ರ ಜೊತೆ ಕೂಡ ನಾವು ಮಾತನಾಡ್ತೀವಿ, ಅವ್ರನ್ನು ಕೂಡ ನಾವು ಫೋನ್ ಖಂಡಿತವಾಗ್ಲೂ ಕರೆ ಮಾಡ್ತೀವಿ. ಗೊತ್ತಾಯ್ತು ಸರ್, ಗೊತ್ತಾಯ್ತು, ಅದೆಲ್ಲ ಗೊತ್ತಿದೆ ಸರ್, ಅದೆಲ್ಲ ಗೊತ್ತಿದೆ, ಏನಿಲ್ಲ. ಈಗ ಇಂಜಿನಿಯರ್ ಕೂಡ ಬಂದಿರ್ತಾರೆ, ಅವ್ರು ಕೂಡ ವಿಸಿಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮನ್ನ ಭೇಟಿ ಮಾಡಿ ನೀವು ಅವ್ರ ಜೊತೆ ವಿಸಿಟ್ ಮಾಡೋದು ಏನಾದ್ರು ಇದ್ಯಾ ಕೇಳಿದೆ? ಇಲ್ಲ ಇಲ್ಲ ಸರ್, ಅವರು ಇವಾಗ ನೀವೇನ್ ಹೇಳ್ತಿದ್ರಲ್ಲ ಆ ಕಟ್ಟಡದ್ದು, ಅವ್ರು ಬಂದು ವಿಸಿಟ್ ಮಾಡಿದ ನಮ್ಗೇನು ಕರೆದಿಲ್ಲ. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರತಿನಿಧಿ ಮಾತಾಡಿದ್ದಕ್ಕೆ. ಇವರ ಒಂದು ಕಚೇರಿಯ ಮೇಲ್ಭಾಗದಲ್ಲೇ ನಡೀತಾ ಇರುವಂತಹ ಕಾಮಗಾರಿ, ಇವರೇನು ವಿಸಿಟ್ ಮಾಡಿಲ್ಲ, ನಮ್ಗಿನ್ನೂ ಹ್ಯಾಂಡ್ ಓವರ್ ಕೊಟ್ಟಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ, ನಾವು ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ಜನಸಾಮಾನ್ಯರಿಗೆ ಮೇಲ್ನೋಟಕ್ಕೆ ನೋಡಿದ್ರು ಗೊತ್ತಾಗತ್ತೆ ಅದು ಕಳಪೆ ಕಾಮಗಾರಿನ ಇಲ್ವಾ ಅಂತೇಳಿ. ಇವ್ರು ಗಮನಿಸಿಲ್ಲ ಅಂತ ಹೇಳ್ತಿದ್ದಾರೆ. ನಾವು ಕೂಡ ಅವ್ರ ಇಂಜಿನಿಯರ್ ಕೂಡ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಖಂಡಿತವಾಗ್ಲೂ. ಇದನ್ನು ಇಷ್ಟಕ್ಕೆ ಬಿಡೋದಿಲ್ಲ. ಅಲ್ಲಿ ಏನು ಕಳಪೆ ಕಾಮಗಾರಿ ಆಗ್ತಿದೆ ಅದನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಕೆಲಸವನ್ನು ಪ್ರಗತಿ ಟಿವಿ ಮಾಡುತ್ತೆ. ಇದು ಆಸ್ಪತ್ರೆ, ಯಾವುದೋ ಸಾಮಾನ್ಯ ಕಟ್ಟಡ ಅಲ್ಲ ಇದು. ಈ ಒಂದು ಕಟ್ಟಡದ ಬಗ್ಗೆ ಎಲ್ಲರೂ ಕೂಡ ಜಾಗೃತರಾಗಬೇಕು. ಈ ಬಗ್ಗೆ ಗುತ್ತಿಗೆದಾರರಾಗಿರಲಿ ಅಥವಾ ಇಂಜಿನಿಯರ್ ಆಗಿರಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಸಂಬಂಧಪಟ್ಟ ಯಾರು ವ್ಯಕ್ತಿ ಇಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅವ್ರು ಕೂಡಲೇ ಕೆಲಸದಿಂದ ತೆಗೆದು ಮತ್ತೊಬ್ಬರನ್ನು ಆ ಕೆಲಸಕ್ಕೆ ನೇಮಿಸುವಂಥ ಕೆಲಸ ಆಗಬೇಕು. ಈ ಬಗ್ಗೆ ಕಾದು ನೋಡೋಣ ಎಷ್ಟರ ಮಟ್ಟಿಗೆ ಇದು ಫಾಲೋ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಇದು ಈ ಒಂದು ಕಳಪೆ ಕಾಮಗಾರಿಯನ್ನು ತೆಗೆದು ಉತ್ತಮ ಕಾಮಗಾರಿ ಮಾಡೋದಕ್ಕೆ ಸಹಕಾರವನ್ನು ನೀಡ್ತಾರೆ ಅಂತ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.